ಹಲೋ. ಹಲೋ, ಹೇಳಿ, ಯಾರು ಫೋನ್ ಮಾಡಿದ್ದು? ನಾನೇ ಸರ್. ನೀವು? ನೀವು ಮಾಡಿದ? ಹಾ, ಕಟ್ ಆಗೋಯ್ತಲ್ಲ. ಹೌದು, ಇಲ್ಲಿ ರೇಂಜ್ ಸಿಗುದಿಲ್ಲ ಅಂತ ಹಾಗಾಗಿ. ಹೇಳಿ ಸರ್. ಇವಾಗ ಅದೇ, ಒಂದು 10 ವರ್ಷ ನಾವಲ್ಲಿ ಕೆಲಸ ಮಾಡಿದ್ದೇವೆ. ನಾನು ಮದುವೆ ಆಗಿದ್ದು ಕೂಡ ಅಲ್ಲಿ. ಧರ್ಮಸ್ಥಳದಲ್ಲೇ. ಅಂದ್ರೆ NP ಅಲ್ಲಿ ಅವಳೆ, ಧರ್ಮಸ್ಥಳದ ಅವಳೆ. ಅಂದ್ರೆ ಅವರು ಮುಂಚೆ ಸಣ್ಣ ಇರುವಾಗಿಂದನು ಅದೇ ತರ ಆಗ್ತದ ಉಂಟಂತ ಅಲ್ಲಿ. ನಿಮ್ಮ ಮಿಸ್ಸಸ್ಗೆ ಅವಾಗ್ಲಿಂದಾನೆ ಗೊತ್ತು, ಅವಾಗಿಂದಾನೆ ಗೊತ್ತು. ಚಿಕ್ಕ ಹುಡುಗಿಯಿಂದಾನೆ ಗೊತ್ತು. ಹೌದು, ಅವರಲ್ಲೇ ಹುಟ್ಟಿ ಬೆಳೆದದಲ್ಲ. ಮತ್ತೆ ನಾನು ಮದುವೆ ಆದ್ಮೇಲೆ ಅಲ್ಲಿ ಕೆಲಸ ಮಾಡಿದೆ. ಅವಾಗ ಈ ಕೆಲಸಕ್ಕೆ ನಮ್ಮಂದ್ರೆ ಒಂದೊಂದ್ಸಲ ಅವ್ರ ಅಡಿಕೆ ತೋಟಕ್ಕೆಲ್ಲ ಬಿಡ್ತಾ ಇದ್ರು ಕೆಲಸಕ್ಕೆ, ಅವ್ರದ್ದ ಹೆಗ್ಡೆಯವರ. ಅಲ್ಲಿ ಸಾರಿ ದಾರಿ ಸೈಡ್ ಅಲ್ಲಿ ಹೋಗುವಾಗ ಈ ವಾಸನೆ ಸ್ಮೆಲ್ ಬರುವಾಗ ಅಲ್ಲಿ ಮಾತಾಡ್ಕೊಂಡಿರ್ತಿದ್ರು, ಯಾರೋ ಹಗ್ಗ ತಗೊಂಡು ಸತ್ತಿದ್ದಾರೆ ಅಂತ. ವಾಸನೆ ಬರೋದು ನೋಡಿ ನಾವಲ್ಲಿ ದಾರಿಯಲ್ಲಿ ಹೋಗುವಾಗ. ಮತ್ತೆ ಅದು ಹೀಗೆ ಸುಮಾರು ಸತಿ ಆಯ್ತು. ಆದ್ಮೇಲೆ ಒಬ್ಬ ಕೆಲಸಕ್ಕೆ ಬಂದು ಸೇರಿದ ನಮ್ಮೊಟ್ಟಿಗೆ. ಎಲ್ಲಿ ಅವನಂದ್ರೆ ಅವನು ಬೆಳ್ತಂಗಡಿ. ಅವನು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದು. ಅಲ್ಲಿ ಅವರಿಗೆ ಡಾಕ್ಟರ್ ಅವರಿಗೆ ಜಗಳ ಆಯ್ತು. ಜಗಳ ಆದ್ಮೇಲೆ ಅವನನ್ನು ಇಲ್ಲಿ ಕೆಲಸಕ್ಕೆ ಇಟ್ಟುಕೊಂಡ್ರು ಇವ್ರು ಯಾರು ಹೆಗ್ಡೆಯವರು. ಅವನ ಹೆಸರೇನು? ಅವನ ಹೆಸರು ಈಗ ನನಗೆ ಮರ್ತೋಗಿದೆ, ಎಂತದ್ದು ಹೆಸರುಂಟೋ. ಅವರು ಹರಿಜನ್ಸ್ ಅವ್ರು ಮಾತ್ರ. ಅವ್ರು ನೋಡ್ಲಿ ಹರಿಜನ. ಹರಿಜನ ಅವರು. ಅಲ್ಲಿ ಯಾರು ಸತ್ರು ಪೊಲೀಸ್ನವರಿಗೆ ಅವನಿಗೆ ಕಾಂಟ್ಯಾಕ್ಟ್. ಯಾರೋ ಅಲ್ಲಿ ಹಗ್ಗ ತಗೊಂಡ್ಸ ಅಲ್ಲಿ ಹೀಗೆ ಕೊಳತೋಗಿದ್ರೆ ಅವನೇ ಹೋಗಿ ಅದನ್ನು ಗುಂಡಿಗೆ ಹಾಕುದು ಅಲ್ಲಿ. ಅವನು ಈ ಕೆಲಸ ಮಾಡ್ತಾ ಇರುವಾಗ ಫೋನ್ ಬರ್ತಾ ಇತ್ತು ಅವನಿಗೆ, ನಮ್ಮೊಟ್ಟಿಗೆ ಕೆಲಸ ಮಾಡುವಾಗ ಅವನನ್ನು ಕಳಿಸ್ಕೊಡಿ ಅಂತ. ಹಾಗೆ ಅವನು ಹೇಳ್ತಿದ್ದ ನಮ್ಗೆ, ಇಂದ ಹೀಗೆ ಒಂದು ಹುಡುಗಿ ಇತ್ತು, ಒಬ್ಬ ಹುಡುಗ ಹೀಗೆ ಹೀಗೆಲ್ಲ ಸೂಸೈಡ್ ಮಾಡ್ಕೊಂಡಿದ್ರು, ಗುಂಡಿಗೆ ಹಾಕಿದ್ವು ಅಂತ ಅವನ ನಮ್ಮೊಟ್ಟಿಗೆ ಬಂದು ಹೇಳ್ಕೊಂಡು ಇರ್ತಿದ್ದ. ಹಾಗಾಗಿ ನಾನು ಹೇಳಿದ್ದು ನಿಮ್ಮ ಹತ್ರ. ಮತ್ತೆ ಎಲ್ಲಿ ಜಾಸ್ತಿ ಅಂದ್ರೆ, ಈಗೇನು ಸೌಜನ್ಯನೇನು ತಂದು ಹಾಕಿದ್ರಲ್ಲ ಇವರು, ಬಂಗಾಳನ ಏನದ ಹೆಸರು? ಇದು ಪ್ರಕೃತಿ ಆಸ್ಪತ್ರೆ ಎದುರಿಗೆ. ಅದೇ ಸೌಜನ್ಯನ ಮನೆಗೆ ಹೋಗೋ ರೋಡು. ರೋಡು, ಆ ರೋಡು ರೋಡನ್ನ ಎಡಗಡೆ ಗುಡ್ಡದಲ್ಲಿಯೇ ಜಾಸ್ತಿ ಹಾಕಿದ್ದಾರೆ ತಂತಂದು. ಸೌಜನ್ಯಂದು ಅಲ್ಲಿ ರೇಪ್ ಆಗಿದ್ ನಿಜ ತಾನೆ? ನಿಮ್ಮ ಮನೇರು ಹೇಳಿ, ಏನಾರು ಹೇಳಿದ್ರು ಅದ್ರ ಬಗ್ಗೆ ನಿಮ್ಮ ಹೆಂಡತಿ? ಇಲ್ಲ, ಅದೇನು ಅಂದ್ರೆ ನಾವು ಇಲ್ಲಿ ಇದ್ದೇವಲ್ಲ, ರೇಪ ಆದಾಗ ನಾವು ಅಲ್ಲಿರ್ಲಿಲ್ಲ. ನೀವು ಇವನು ಲೋಫರ್ ನನ್ನ ಮಗನ ಮಗನ್ ನೋಡಿದ್ದೀರಾ ನೀವು? ಯಾರು ಅವನು? ಬೆಬೆ ಬೆ ದ ಯಾರು ಹೇಳಿ? ಬೆಬೆ ಬೆ ದದೆ ಅಂತ ಮಾತಾಡ್ದ ಅವನ. ಅವನಲ್ಲ, ಧರ್ಮಸ್ಥಳದ ತಮ್ಮ. ಅವನ ಹೆಸರು ಏನಪ್ಪ? ಅವನ ಹೆಸರು ಹೆಸರೇ ಬರಲ್ಲ. ಮತ್ತೆ ಇವ್ರು ಮೇಡಮ್, ಇವ್ರು ಯಾರು? ಇವನಿದ್ದಾನಲ್ಲ ಬೆಬೆ ಬೆ ದ ರಿಕ್ಷಾದವನು. ಬಿಕ್ಲಕ. ಅವನು ಸುಸುಕುಮಾರು. ಅವನು ಮತ್ತೆ ಇವರು ಎಲ್ಲ ಸೇರಿ, ಹೆಗ್ಡೆಯವರ ಮಗ, ಇವರೆಲ್ಲ ಸೇರಿ ಚಿಕ್ಕಂದಿಂದ ಆಟ ಆಡಿಕೊಂಡಿರ್ತಿದ್ರು ಅಲ್ಲಿ ಗ್ರೌಂಡ್ ಅಲ್ಲಿ. ಅದೇ ಇವನು ಹೆಗ್ಡೆ ತಮ್ಮನ ಮಗ. ಅವನು ಇವರೆಲ್ಲ ನಾವು ಎಲ್ಲ ಕೆಲಸದವ್ರು ಹೋದ್ರೆ ಏ ದೂರ ಪೋಯಾರಪ್ಪ ಜಮೀನಿಗೆ ಅಂತೇಳಿ ನಮ್ಗೆಲ್ಲ ಜೋರು ಮಾಡುದು. ಅವನು ಯಾರು? ಹೆಗ್ಡೆಯವ್ರ ತಮ್ಮನ ಮಗ. ತಮ್ಮನ ಮಗನ್ ನೋಡಿದೀರಾ ನೀವು? ನೋಡಿದ್ದಾನೆ ಅವನು ಸಣ್ಣ ನೋಡಿದ್ರೆ ಇರುವಾಗ, ಅಲ್ಲ, ಚಿಕ್ಕಂದ ಒಳ್ಳೆ ಇರುವಾಗ. ನೋಡಿದ್ರೆ ಅಮೂಲ್ ಬೇಬಿ ತರ ಇದಾನೆ. ಅವ್ನು ನೋಡಿದ್ರೆ ಅವನಿಗೆ ಮಾಡೋ ತರ ಕಾಣಿಸ್ತಾನ? ಅವನು ಎಷ್ಟು ಜೋರಿದ್ದಾನೆ ಗೊತ್ತಾ ನಿಮ್ಗೆ? ಹೌದಾ? ಮತ್ತೆ ಅದು ಇನ್ನೊಂದು, ಅವನಿಗೆ ಗಾಂಜಾ ಗಿಂಜಾ ಎಲ್ಲ ಶೌಖಿನ ಇದೆಯಂತೆ, ನಿಜನಾ? ಎಲ್ಲ ಉಂಟು, ಇವರೆಲ್ಲ ಒಂದೇ ಗ್ಯಾಂಗ್. ಯಾರು ಈ ರಿಕ್ಷಾದವ ಜತೆ ಬೇಬೇ, ಇವರೆಲ್ಲ ಚಿಕ್ಕಂದ ಒಟ್ಟಿಗೆ ಆಟ ಆಡ್ಕೊಂಡು ಬೆಳೆದವ್ರು ಅವರು. ಉದಯ್ ಅವರೊಟ್ಟಿಗೆ ಉದಯ್ ಜೈನ. ಉದಯ ಜೈನು, ಮಲ್ಲಿಕ್ ಜೈನು. ನಾವಲ್ಲಿ ಕೆಲಸಕ್ಕೆ ಹೋಗುವಾಗ, ಕೆಲಸ ಬಿಟ್ಟು ಬರುವಾಗ ಸಂಜೆ ಗ್ರೌಂಡ್ ಅಲ್ಲಿ ಒಟ್ಟಿಗೆ ಅವರು ಅಲ್ಲಿ. ಮತ್ತೆ ನಮ್ಮೊಟ್ಟಿಗೆ ಇರುವಾಗ, ಇರು ನಮ್ಮೊಟ್ಟಿಗೆ ಕೆಲಸ ಮಾಡುವಾಗ ಒಂದು ಹೆಂಗ್ಸನ್ನು ಗಂಡನೆ ಹೊಡೆದು ಸಾಯಿಸಿ. ಅಂದ್ರೆ ಅದು ಗಂಡ ಹೆಂಡತಿ ಜಗಳ ಆಯ್ತು, ಅವನು ಏನೋ ಹೊಡೆಯೋ ಇದ್ರಲ್ಲಿ ಹೊಡೆದು ಬಿಟ್ಟ. ಅವಳು ಯಾರಿಗೆ? ಹೆಂಡತಿಗೆ. ಹೆಂಡತಿಗೆ, ಹೆಂಡತಿಗೆ ಹೊಡೆದಾಗ ಅವಳು ಸತ್ತೋದ್ಲು. ಸತ್ತೋಗಿಲ್ಲ ಅಂದ್ರೆ ಮನೇಲಿ ಸಾಯಲಿಲ್ಲ, ಅವಳನ್ನು ವೆನ್ಲಕ್ಕೆ ಕರ್ಕೊಂಡು ಹೋದ್ರು ಇಲ್ಲಿಂದ, ಇಲ್ಲಿಂದ ಧರ್ಮಸ್ಥಳದಿಂದ. ಅಲ್ಲಿಂದ ಫೋನ್ ಮಾಡಿದ್ರು, ಅವಳು ಸತ್ತೋಗಿದ್ದಾಳೆ ಅಂತೇಳಿ. ಎಲ್ಲಿಗೆ? ಇಲ್ಲಿ ಬಾಲಕೃಷ್ಣ ರೈಟರ್ ಅಂತ ಒಬ್ಬ ಇದ್ದಾನೆ, ಯಾರೋ ತೋಟ ಡಿಪಾರ್ಟ್ಮೆಂಟ್. ಅವನಿಗೆ ಫೋನ್ ಮಾಡಿದಾಗ ಅವನು ಏನ್ ಮಾಡಿದ್ದು, ಆಗಿಂದಾಗ್ಲೇ ಫೋನ್ ಮಾಡಿ ಅದು ಕೊಲೆ ಅಂತ ಆಗ್ಬಾರ್ದಲ್ಲ,
ಅದಕ್ಕೆ ಅವಳು ಪಾತ್ರ ತೊಳಿತಾ ಇರುವಾಗ ಅವ್ರು ಒಂದೇ ಕ್ವಾರ್ಟರ್ಸ್, ಅದು ಸ್ಟೆಪ್ ಒಂದು ಎರಡು ಮೂರು, ಈಗ ಗಂಗೋತ್ರಿ ಲಾಡ್ಜಿನ ಹಿಂದ್ಗಡೆ ಕ್ವಾರ್ಟರ್ಸ್ ಉಂಟು ಅಲ್ಲಿ ಗುಡ್ಡೆಯಲ್ಲಿ, ಅಲ್ಲಿ ಸ್ಟೆಪ್, ಅಲ್ಲಿ ಪಾತ್ರೆ ತೊಳೆಯಾಗ ಬಿದ್ದು ಸತ್ಲ ಅಂತ ಹೇಳಿ ರಿಪೋರ್ಟ್ ಮಾಡಿದ ಅದು. ಈಗ ಅವನು ಈಗಲೂ ಕೂಡ ತಿರುಕೊಂಡಿದ್ದಾನೆ, ಅವನು ಕೊಂದವನು ಅಲ್ಲಿ. ಅವಳ ಗಂಡ, ಅವಳ ಗಂಡನಿಂದ ಈ ಧರ್ಮಸ್ಥಳದವ್ರಿಗೆ ಏನ್ ಪ್ರಯೋಜನ? ಅವನಂದ್ರೆ ಕೆಲಸ ಮಾಡ್ತಾನಲ್ಲ ಅಲ್ಲಿ. ಓ, ಅಲ್ಲಿ ಕೆಲಸ ಮಾಡ್ತಾನಲ್ಲ ಅದಕ್ಕೆ. ಹಾಗೆ ಏನೋ ಮಾಡಿದ್ರೆ ಅಲ್ಲಿ ಶಿಕ್ಷೆ ಇಲ್ಲ, ಧರ್ಮಸ್ಥಳದಲ್ಲಿ ಏನೇ ಮಾಡಿದ್ರು ಶಿಕ್ಷೆ ಇಲ್ಲ. ಶಿಕ್ಷೆ ಇಲ್ಲ. ಮತ್ತೆ ಇವರು ರೈತರು ಮೇಸ್ತ್ರಿಗಳು ಈ ದೂರದಿಂದ ಬಾಗಲಕೋಟೆ ಬಿಜಾಪುರದಿಂದ ಎಲ್ಲ ಒಳ್ಳೊಳ್ಳೆ ಹುಡುಗಿಯರು ಬರ್ತಾರಲ್ಲ ಕೆಲಸಕ್ಕೆ, ಒಬ್ಬಳನ್ನು ಗರ್ಭಿಣಿಯನ್ನೇ ರೇಪ್ ಮಾಡಿದ್ರು ಅಕ್ಕ, ಗೊತ್ತುಂಟ? ಅಲ್ಲೇನೆ ಹಾ, ಯಾರದ್ ಮಾಡಿದ್ದು? ಇವರೇ ಮೇಸ್ತ್ರಿಗಳು ಕೆಲಸ ಮಾಡಿಸ್ತಾರಲ್ಲ, ಹಾ ಸೊಪ್ಪು ಕಡ್ಲಿಕ್ಕೆ ಕಳಿಸೋದು ಅವರನ್ನು ಹಾ ಇಲ್ಲಿ ಗುಡ್ಡೆಯಲ್ಲಿ ತೋಟಕ್ಕೆ ಸೊಪ್ಪು ಹಾಕ್ಲಿಕ್ಕೆ. ಹಾ ಅವ್ರು ಕಾಡಲ್ಲಿ ಹೋಗಿ ಸೊಪ್ಪು ಒಬ್ಬರಿಗೆ 12 12 ಹಾಕ್ಬೇಕು, ಇದು ಕಟ್ಟಿ ಕಟ್ಟ, ಹಾ ಅದು ಕಂಟ್ರಾಕ್ಟ್ ಒಬ್ಬರಿಗೆ ಇಷ್ಟು ಅಂತ. ಇವರು ಸೊಪ್ಪು ಮಾಡ್ಲಿಕ್ಕೆ ಹೋದಾಗ ಅದರಲ್ಲಿ ಇವ್ರೇನು ಹಸುಬ್ರು ಬಂದಿರ್ತಾರಲ್ಲ, ಅದರಲ್ಲಿ ಒಬ್ರು ಹಳಬ್ರು ಇರ್ತಾರೆ, ಅವರು ಈ ಮೇಸ್ತ್ರಿಗೆ ಲಿಂಕ್ ಇರ್ತಾರೆ. ಅವ್ರು ಏನ್ ಮಾಡಿದ್ವಿ, ಇವಳನ್ನ ಆಚೆ ಸೊಪ್ಪು ಉಂಟು ಬಾ ಅಂತ ಕರ್ಕೊಂಡು ಹೋಗುದು. ಆಮೇಲೆ ಇವನು ಎಲ್ಲ ಮೇಸ್ತ್ರಿ ಕೆಲಸ ಮಾಡೋನು ಹೋಗಿ ಕೆಲಸ ಮಾಡ್ಕೊಂಡು ಇವನು ಬರೋದು. ಹಾಗಾಗಿ ಒಬ್ಬ ಗರ್ಭಿಣಿಯನ್ನೇ ಬಿಟ್ಟಿಲ್ಲ ಇವರು. ಅಲ್ಲ, ಕೆಲಸ್ತೋರ ಇಲ್ಲ ಉದಯ ಜೈನೋ ನಿಶ್ಚಯ ಅವರಲ್ಲ 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 ಅವರಲ್ಲ, ಇಲ್ಲ ಅಲ್ಲಿ ಕೆಲಸ ಮಾಡೋರು. ಮಾಡಿಸೋರು, ಕೆಲಸ ಮಾಡಿಸ್ಲಿಕ್ಕೆ ಅಂತ ಹೇಳಿ ಇರ್ತಾರೆ ಒಬ್ರು. ದಣಿಗಳೇ ಹಂಗೆ ಅಂದ್ರೆ ಅವ್ರ ಕೈ ಕೆಳಗಿರೋರು ಅವ್ರು ಸ್ವಲ್ಪ ಅವರೇ ಹಂಗಂದ್ಮೇಲೆ ಇನ್ ಅವ್ರ ಕೈ ಕೆಲಸ ಗೊತ್ತು, ಅವ್ರದ್ದೇ ಮುಚ್ಚೋಗ್ಬೇಕಾದ್ರೆ ಇವ್ರದೇನ್ ಬರುತ್ತೆ ಈಚೆ? ಎಷ್ಟೋ ಎಷ್ಟೋ ಕೆಲಸ ಅವರನ್ನು ಗರ್ಭಿಣಿ ಮಾಡಿ ಇವರು ಅದು ಎಲ್ಲ ಜಗಳ ಆಫೀಸಿಗೆ ಹೋಗಿ ಪಂಚಾಯತ್ಗೆ ಮಾಡುವಾಗ ಆ ಪಂಚಾಯತ್ ಮಾಡೋದೆಲ್ಲ ಇವರೇ. ಅದನ್ನು ಯಾರು? ಈಗ ಒಂದು ಹುಡುಗಿ ಗರ್ಭಿಣಿ ಆದ್ರೆ ಕೆಲಸದವನು ಮಾಡಿ, ಏನೋ ಒಂದು ಗರ್ಭಿಣಿ ಆದಾಗ್ಯೂ ಈಗ ಜಗಳ ಹೋಗ್ತದಲ್ಲ ಆಫೀಸಿಗೆ, ಹಾ ಹೌದು, ಅಲ್ಲಿ ಹೋದಾಗ ಅದನ್ನು ಇದು ಸರಿ ಮಾಡೋದು ಯಾರು? ಇವರೇ. ಹೆಗಡೆ. ಹುಡುಗಿಗೊಂದ, ಹುಡುಗಿಗೊಂದ ಹಾ ಬೇರೆ ಮದುವೆ ಮಾಡುದು, ಹಾ ಮದುವೆ ಇಲ್ಲಿದ್ರೆ ಅದನ್ನ ಅಪಶನ್ ಮಾಡಿಸೋದು. ಅಪ್ಪಪ್ಪ, ಇಂತಿಂತ ಕೆಟ್ಟ ಕೆಲಸ ಎಲ್ಲ ಮಾಡಿಸಿದಾರ ಸರ್. ಏನ್ ಅವ್ರಿಗೇನ್ ಮಂಜುನಾಥ ಅಣ್ಣಪ್ಪ ಸ್ವಾಮಿ ನೋಡ್ತಾ ಇಲ್ವಾ? ಎಲ್ಲ ಮೇಡಮ್ ನಮ್ಗೆ ಹುಚ್ಚು, ಅಲ್ಲಿ ಹೋಗುದು ನಮ್ಗೆ ತಲೆ ಸರಿಯಿಲ್ಲ. ನಮ್ಗೆ ಏನು ಅಂತ ಕರೀತಾರೆ ಗೊತ್ತಾ? ಏ ಬೋಳಿ ಮಗನೇ ಹೋಗ ಆಚೆ ಅಂತ ಅಲ್ಲಿ ದೇವಸ್ಥಾನದ ಹತ್ರ ನಿಂತ್ರೆ. ನಿಮ್ಗೆ ಈಗ ಹೆಗಡೆ ಅವ್ರ ತಮ್ಮನೆ ಹೇಳಿದಾನೆ, ಎಷ್ಟೋ ಯಾರವನು, ಜನ. ಏನ್ ಅವನ ಹೆಸರು? ಈ ಹೆಗಡೆ ಅವ್ರ ತಮ್ಮ, ಅವನ ಹೆಸರು ಏನ್ ಅವನ ಹೆಸರು, ಬರುತ್ತಪ್ಪ? ಅವನ ಹೆಸರು ಕೂಡ ಯಾಕೆ ಹೇಳುದು ನಾವು ಬಾಯಲ್ಲಿ? ಅಷ್ಟೊಂದು ಅಸಹ್ಯ ಆಗ್ಬಿಟ್ಟಿದೆ ನಿಮ್ಗೆ. ಸರಿ ಅಲ್ಲ, ನಾವು ನೋಡಿದಲ್ಲ ಕಣ್ಣಾರೆ ಅಲ್ಲಿ ಈ ದೂರದಿಂದ ಎಲ್ಲ ಬರ್ತಾರೆ ಯಾರು ಈ ದೇವಸ್ಥಾನಕ್ಕೆ, ಅವ್ರೇನಾದ್ರು ಆಫೀಸ್ ಬಾಗ್ಲಲ್ಲಿ ನಿಂತು ಏನಾದ್ರು ನೋಡ್ತಾ ಇದ್ರೆ ಏ ಹೋಗ ಆಚೆ ಅಂತ. ಅಷ್ಟು ನಮ್ಮ ದುಡ್ಡು ಕೊಟ್ಟಲ್ಲಿ ನಮ್ಮ ದುಡ್ಡು ಹಾಕಿ ನಮ್ಗೆ ಮರ್ಯಾದೆ ಇಲ್ಲ. ಹೌದು, ಅವನು ಸರಿಗಿಲ್ವಂತಲ್ಲ, ಅವನು ಸುಮಾರು ಹೆಂಗಸರ ಜೊತೆ ಆಟ ಆಡಿದಾನಂತಲ್ಲ. ಆಡಿದಾನೆ. ನಾನು ಹೋದ ಹೋಗಿ ಕೆಲಸ ಮಾಡಿಸೋರು ಅಲ್ಲಿ ಹೇಳ್ತಾ ಇದ್ರು, ಒಂದು ಬೆಂಗಳೂರಿಂದ ಹುಡುಗಿ ಬಂದಿತ್ತಂತ ಅಲ್ಲಿ ಏನೋ ಮನೆಯಲ್ಲಿ ಸಮಸ್ಯೆ ಆಗಿ, ಮನೆಯಲ್ಲಿ ಸಮಸ್ಯೆ ಆಗಿ ಬಂದಾಗ ಆ ಹುಡುಗಿನ ಇವ್ರು ರಿಕ್ಷಾದವ್ರು ಕರ್ಕೊಂಡು ಹೋಗಿ ಅಲ್ಲೊಂದು ಮನೆ ಉಂಟು ಎಲ್ಲಿ ಗೊತ್ತುಂಟ, ಗಂಗೋತ್ರಿ ಲಾಡ್ಜ್ ಹತ್ರ. ಈಗ ಅದು ಮನೆ ಬೀಳ್ತಾ ಉಂಟು ಸ್ವಲ್ಪ, ಈಗ ಗೌರ್ಮೆಂಟ್ ಹಾಸ್ಪಿಟಲ್ ಆಗಿದೆ ಈಗ ಅಲ್ಲಿ. ಅಲ್ಲೊಂದು ಮನೆ ಇತ್ತು, ಆ ಮನೆಯಲ್ಲಿ ಕೊಂಡೋಗಿ ಇಟ್ಟು ಇವರು ಒಂದು ವಾರ ರೇಪ್ ಮಾಡಿದ್ದು ಅದು ಗೊತ್ತಾಯ್ತು ಇವರಿಗೆ, ಯಾರಿಗೆ? ಹೆಗ್ಡೆ ಅವ್ರಿಗೆ. ನಿಮ್ಗೆ ಅಲ್ಲಿ ಅಲ್ಲಿ ಆದ್ರೂ ಹೊರಗೆ ಹೋಗಿ ಮಾಡ್ಲಿಕ್ಕೆ ಆಗುದಿಲ್ಲ, ಲಾಡ್ಜ್ ಅಲ್ಲಿ ಇಲ್ಲಿ ನಮ್ಮ ಹೆಸರು ಯಾಕೆ ಹಾಳು ಮಾಡ್ತೀರ ಅಂತೇಳಿ ಇವರನ್ನು ಕರೆದು ಆ ಹುಡುಗಿಗೆ ದುಡ್ಡು ಕೊಟ್ಟು ಅವಳನ್ನು ಬಸ್ ಹತ್ತಿಸಿ ಕಳಿಸಿ ಬಿಟ್ರು. ಹೆಗಡೆ ಅವರು. ಈಗೆಲ್ಲ ಮಾಡ್ತಾರೆ ಮೇಡಮ್ ಅಲ್ಲಿ. ಈ ಕೆಲವರು ಮತ್ತೆ ಬುದ್ಧಿ ಇಲ್ಲದವ್ರು ಬರುದು ಅಲ್ಲಿಗೆ ಏನಂತ, ಇಲ್ಲಿ ಬಂದ್ರೆ ಒಂದು ಏನಾದ್ರು ಪರಿಹಾರ ಸಿಗ್ತದಲ್ಲ, ಒಂದು ಹೌದು. ಕೆಲಸನೋ ಏನೋ ಅಂತೇಳಿ ಹೆಣ್ಮಕ್ಳು. ಮತ್ತೆ ಒಂದು ತಾಯಿ ಮಗಳು, ತಾಯಿ ಮಗಳಂದ್ರೆ ಮಗ ಒಂದು ಒಂದು ಗಂಡು ಒಂದು ಹೆಣ್ಣು ಅವಳಿಗೆ, ಒಂದು ಅಜ್ಜಿಗೆ. ಈ ಮಗನ ಹೆಂಡತಿಗೆ ಒಟ್ಟಿಗೆ ಜಗಳ ಆಯ್ತು. ಜಗಳ ಆಗುವಾಗ ಇಬ್ರು ತಾಯಿ ಮಗಳು ಇಲ್ಲಿಗೆ ಬಂದ್ರು, ಎಲ್ಲಿಗೆ? ನೇತ್ರಾವತಿಗೆ ಬಿದ್ದು ಸಾಯುವ ಅಂತ. ಮಳೆಗಾಲ ಅಂದ್ರೆ ಫುಲ್ಲು ಮಳೆಗಾಲ, ಫುಲ್ಲು ಮಳೆ ಬರುವಾಗ ಮೊದಲು ಆ ಅಜ್ಜಿ ಬೀಳಕ್ಕೆ ಹೋಗುವ, ಮಗಳು ಒಟ್ಟಿಗೆ ಬೀಳು ಅಂತ ಹೋಗಿದ್ದಾರೆ ಇವರಲ್ಲಿ. ಅಜ್ಜಿ ಮುಂದೆ ಹೋಗಿ ಬಿದ್ದು ಬಿಟ್ಟಿದೆ. ಈ ಹುಡುಗಿ ಮಾತ್ರ ಹೆದರಿ ವಾಪಸ್ ಅಳ್ತಾ ಬರ್ತಾ ಉಂಟಿದ್ದು ಮಾರ್ಗದಲ್ಲಿ. ಇಲ್ಲಿ ಈ ಈ ಸೌಜನ್ಯನೇನ ತಂದ ಅದೇ ಹಾಕಿದಾರಲ್ಲ ಅದೇ ನೇತ್ರಾವತಿ, ಮಾರ್ಗ. ನೇತ್ರಾವತಿ ನದಿ ಹತ್ರ. ಅಲ್ಲಿ ಬರುವಾಗ ಅಲ್ಲಿ ಒಬ್ಬ
ಯಾರೋ ಒಳ್ಳೆ ಮನುಷ್ಯ ಅವನು, ಅಂದ್ರೆ ಹಾಗೇನು ಇದು ಅಲ್ಲ. ಈ ಹುಡುಗಿನ ಕೇಳಿದ ಅವ, ಹೇಳುವಾಗ ನನಗೆ ಈಗೀಗ ಆಯ್ತು, ತಾಯಿ ಬಿದ್ರು ಹೋದ್ರು ಅಂತ. ಮತ್ತೆ ಪೊಲೀಸ್ ಕಂಪ್ಲೇಂಟ್ ಆಯ್ತು, ಸುಮಾರು ಹುಡುಕಿದ್ರು ಸಿಗ್ಲಿಲ್ಲ ಅದು ತಾಯಿ, ಅಂದ್ರೆ ಮಳೆ ಜಾಸ್ತಿ ಬರ್ತಾ ಇತ್ತಲ್ಲ. ಹೌದು ಹೌದು. ಮತ್ತೆ ಆ ಹುಡುಗಿಯನ್ನು ಭಟ್ರ ಮನೆಯಲ್ಲಿ ಕೆಲಸಕ್ಕೆ ಇಟ್ಟಿದ್ರು. ಅಲ್ಲಿ ಇಲ್ಲಿ ದೇವಸ್ಥಾನ ಹಿಂದ್ಗಡೆ ಭಟ್ರ ಇದ್ದಾರಲ್ಲ, ಮದುವೆ ಎಲ್ಲ ಮಾಡಿಸ್ತಾರೆ. ಅಲ್ಲಿ ಏನೋ ಅವನೇನೋ ಭಟ್ರ ಏನೋ ಮಾಡಿದಂತೆ ಅವಳಿಗೆ, ಅದು ಪಿತಾಪತಿಯಾಗಿ ಅದು ದೊಡ್ಡ ಜಗಳ ಎಲ್ಲ ಆಯ್ತು ಅಲ್ಲಿ ಭಟ್ರ ಮನೆ. ಆ ಅಲ್ಲವೇ. ಹುಡುಗಿಯನ್ನು ಇಟ್ಟಿದ್ರಲ್ಲ ಅಲ್ಲಿ, ಅದು ಜಗಳ ಆದ್ಮೇಲೆ ಆ ಹುಡುಗಿ ಹೇಳ್ತು ನನಗೆ ಈಗೀಗ ಮಾಡಿದ್ದಾರೆ ಅಂತ. ಯಾರು ನಂಬ್ತಾರೆ ಅಲ್ಲಿ, ಹೌದು, ಯಾರು ನಂಬೋರು ಯಾರಿಲ್ಲ. ಯಾರು ಮತ್ತೆ ನಂಬೋರಿಲ್ಲ. ಮತ್ತೆ ಅವಳ ಅಣ್ಣ ಬಂದು ಕರ್ಕೊಂಡು ಹೋಗಿದ್ದಿವಳು ಅಂತ ಆ ಅವಳಿಗೆ ಹುಡುಗಿನ. ಯಾವ ಊರವಳು ಅವಳು? ಅವಳು ಬೆಂಗಳೂರು ಅಂದ್ರೆ ಅಲ್ಲಿ ಅಂತ, ಅದೇ ದೊಡ್ಡ ಸಿಟಿಯಲ್ಲೇ ಊರು ಬೆಂಗಳೂರು. ಅವ್ರೇನು ಹೆತಿ ಅವರೆಲ್ಲ ಯಾರು ಏನು ಕೇಳಲ್ಲ ಇದ್ರ ಬಗ್ಗೆ? ಇಲ್ಲ ಅದೆಲ್ಲ ಕೇಳಲ್ಲ ಮೇಡಮ್, ದುಡ್ಡು ಉಂಟಲ್ಲ ಒಬ್ಬ ಅವ್ರಿಗೆಲ್ಲ ಗೊತ್ತು. ನೋಡಿ, ಮೋಸ್ಟ್ಲಿ ಅವ್ರ ಹೆಂಡತಿಗೆಲ್ಲ ಗೊತ್ತಿದೆ ಅನ್ಸುತ್ತೆ. ಅವರ ಹೆಂಡತಿಗೆ ಒಂದು ಕಾರು, ಮಗನಿಗೆ ಒಂದು ಕಾರು, ಎಲ್ರಿಗೂ ಒಂದೊಂದು ಕಾರು ಉಂಟು. ಅವರವರ ಡ್ರೈವರ್ ಒಬ್ಬೊಬ್ರು ಇದ್ದಾರೆ, ಅವರವರು ಕಾರಲ್ಲಿ ಅವರವರು ಹೋಗಿಬಿಡ್ತಾರೆ. ಇವ್ರದನ್ನೆಲ್ಲ ಯಾರು ಕೇಳ್ತಾರೆ? ಎಲ್ಲ ಒಂದೊಂದ್ ಕಾರಲ್ಲಿ ಓಡಾಡ್ತಾರೆ. ಹುಂಡಿ ದುಡ್ಡು ಬರಲ್ವೇ? ಹಾ ಬರ್ತದಲ್ಲ. ನಮ್ಮಂಗ್ ನಿಮ್ಮಂಗ್ ಕಷ್ಟ ಪಡ್ಬೇಕು ಅವರು. ಹಾ ಹಾ ಮತ್ತೆ ಈ ಜಗಳ ಮೋಸ್ಟ್ಲಿ ಜಗಳ ಮಾಡಿ ಬಂದವರು ಕೂರುದು ಮಾಹಿತಿ ಕಚೇರಿ, ಮತ್ತೆ ಆ ದ್ವಾರ ಉಂಟಲ್ಲ ಮೇಡಮ್, ಅಲ್ಲೇ ಬಂದು ಕೂರುದು. ಹೆಂಗಸರಾಯ್ತು ಗಂಡಸರಾಯ್ತು, ಈ ಗಂಡಸರನ್ನು ಬಿಟ್ಟಿಲ್ಲ ಇವರು. ಗಂಡಸರ ಹತ್ರ ದುಡ್ಡು ನೋಡಿ ಅವರನ್ನು ಹೊಡೆದು ದುಡ್ಡು ಕಸ್ಕೊಂಡು ಬಿಟ್ಟಿದ್ದಾರೆ. ಇವರು ಹಾ ಕೆಲವರು ಹಣ ಇರ್ತ ತಂದಿರ್ತಾರಲ್ಲ, ಧರ್ಮಸ್ಥಳದವರು, ಅವ್ರನ್ನು ಬಿಟ್ಟಿಲ್ಲ ಗಂಡಸ್ರು. ಗಂಡಸರನ್ನು ಬಿಟ್ಟಿಲ್ಲ, ಹಣ ಕಿತ್ಕೊಂಡು ಬರ್ದು ಇದೇ ರಿಕ್ಷಾದವರು ಅವ್ರ ಹತ್ರ. ರಿಕ್ಷಾದವರು ನಮ್ಮ ಡಿ ಡಿ ನಮ್ಮ ನಂಬರ್ ಅವರು. ಡಿ ನಂಬರ್ನವರು. ಇವನು ಉದ್ಯಾಜೇನ್ ಅಲ್ಲಿಗೆ ಯಾಕೋ ಅವನದು ಸದ್ದೇ ಇಲ್ಲ ಇವಾಗ. ಉದ್ಯಾಜೇನ್ದು ಸುಸುಕುಮಾರ್ ಒಂದು, ಏನೋ ಸುದ್ದಿ ಇಲ್ಲ. ಹೌದು ಅವನ ಹೆಂಡತಿ ಅವ್ರ ಅಕ್ಕ ಬಂದ್ ಕರ್ಕೊಂಡು, ಅವ್ರ ತಂಗಿ ಬಂದ್ ಕರ್ಕೊಂಡು ಹೋದ್ಲಲ್ಲ ಹೆಂಡತಿನ, ಹೌದೌದು. ಅವಾಗ್ಲಿಂದ ಅವ್ನ ಸದ್ದಿಲ್ಲ. ಸುದ್ದಿ ಇಲ್ಲ ಇಲ್ಲ. ಅಂದ್ರೆ ತುಂಬಾ ಹರ್ಕೋತಾ ಇದ್ದ ಬಂದಿ. ಅದು ಅವತ್ತು ಟಿವಿಯಲ್ಲಿ ಎಲ್ಲ ಹೇಳ್ತಾ ಇದ್ದೆ, ನಾನು ಹಾಗೆ ನೋಡ್ತೇನೆ ಹೆಂಡತಿನ, ಈಗ ನೋಡ್ತೀನಿ. ಮೂರನೇ ಅವಳಂತೆ ಇವಳು. ಮೂರನೇ ಅವಳು, ಅದೇ ನನಗೆ ಟಿವಿಯಲ್ಲಿ ನೋಡುವಾಗನೆ ಗೊತ್ತು. ಅವಳನ್ನು ಬಡ್ಡಿದು ಓದಿದೆಲ್ಲ ಮಾಡಿ. ಪಾಪ ಅವಳು, ಅವಳಿಗೆ ಅವಳು ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಪಾಪ. ಹೌದು ಮೇಡಮ್. ಬರೀ ಪಾಪದ ಕೆಲಸನೆ ಮಾಡ್ತಾ ಇದಾರಲ್ಲ ಸರ್ ಇವರೆಲ್ಲ. ಈಗ ಮೇಡಮ್ ಮರೆಯೋದಿಲ್ಲ ಕೆಲಸದವರ ನಂತರ. ನಾಯಿಗೆ ಆದ್ರೂ ಮರೆಯದುಂಟು, ಅದಕ್ಕಿಂತ ಕಡೆಯಾಗಿ ನೋಡ್ತಾರೆ. ಇಲ್ಲ ಮತ್ತೆ ಇನ್ನೊಂದು ಮೇಡಮ್, ಅಲ್ಲಿ ಈ ದೇವಸ್ಥಾನದ ಎದುರಿಗೆ ಗಡಿಯಾರ ಉಂಟಲ್ಲ, ಗಡಿಯಾರ. ಆ ಗಡಿಯಾರದ ಸರ್ತಕ್ಕೆ ಒಂದು ಹೋಟೆಲ್ ಉಂಟು, ಅದರ ಹೆಸರೇನೋ ಮರ್ತೋಗಿದೆ ನನಗೆ. ಆ ಹೋಟೆಲ್ ಅಲ್ಲಿ ಈ ಈ ಶಾಲೆ ರಜಾ ಬಿಟ್ಟಾಗ ಈ ಕೆಲವು ಹುಡುಗರು ಎಲ್ಲ ಬರ್ತಾರೆ ಕೆಲಸಕ್ಕೆ. ಎಲ್ಲೇಳಿ? ಈ ದೇವಸ್ಥಾನ ಎದುರಿಗೆ ಒಂದು ಗಡಿಯಾರ ಉಂಟಲ್ಲ, ದೇವಸ್ಥಾನ ಎದುರುಗಡೆ ಗಡಿಯಾರ ಇದೆ. ಅಲ್ಲಿ ಅದರ ಎದುರಿಗೆ ಒಂದು ಹೋಟೆಲ್ ಉಂಟು ನೋಡಿ. ಅವನು ಕೆಲಸವರಿಗೆ ಸಂಬಳನೆ ಕೊಡಲ್ಲ, ಈ ಈ ಸಂಬಳ ಕೊಡುವಂತ ಜಗಳ ಮಾಡಿದ್ರೆ ಹೊಡೆದು ಅಲ್ಲಿ ಶಾಲೆ ಉಂಟಲ್ಲ ಅಲ್ಲಿ ನೇತಾಕಿಬಿಡು. ಇಲ್ಲೇ ದೇವಸ್ಥಾನದ ಎದುರಿಗೆ ದೇವಸ್ಥಾನ ಎದುರುಗಡೆ ಅತಿಥಿ ಅಲ್ಲ, ಅದಕ್ಕೇನೋ ಹೆಸರು ಉಂಟು ದೌನಲ್ಲಿ ಯಾತ್ರಿಕ. ಇವ್ರ ಮನೆ ತಾನೆ, ಹೆಗಡೆ ಅವ್ರ ಮನೆ ಪಕ್ಕ ಗ್ರೌಂಡ್ ಅಲ್ಲಿ ಇದೆಯಲ್ಲ ಹೋಟ್ಲು, ಅದು ತಾನೆ ಹೇಳ್ತಾ ಇರೋದು ನೋಡು. ಈಗ ಆ ಗ್ರೌಂಡ್ ತೃಪ್ತಿ ಹೋಟೆಲ್ ಅದು ಅಲ್ಲ, ಅದಲ್ವಾ? ಅದಲ್ಲಿ ಎದುರಿಗೆ ಗಡಿಯಾರದ ಎದುರಿಗೆ ಬರ್ತದೆ. ಅಲ್ಲಿ ಈ ಕೆಲಸಕ್ಕೆಲ್ಲ ಬಂದು ಸೇರ್ತಾವ ಈ ಮಕ್ಕಳು ಶಾಲೆ ಸೂಟಿ ಬಿಟ್ಟಾಗ, ಅವ್ರು ಈ ಸಂಬಳ ಕೇಳಿದ್ರೆ ಕೆಲಸ ಮಾಡಿದ್ರು ಹಾಗೆ ಹೊಡೆದು ಹಾಕಿ ಬಿಡುದು ಅಂತ ನೇತಾಕಿ ಬಿಡುದು ಅಲ್ಲಿ ಶಾಲೆಯಲ್ಲಿ ಆತ್ಮಹತ್ಯೆ. ಓ ಅಂತ ಎಷ್ಟೋ ಮಾಡಿದಾನೆ ಅವನ ಹೋಟೆಲ್ ನಾವು. ಜೊತೆಗೆ ದಣಿಗಳು ಏನೇನಿದ್ದಾರೆ ಆ ದಣಿಗಳ ಜೊತೆ ಸೇರ್ಕೊಂಡು ಅಲ್ಲಿ ಇರೋರುವೇ ಮಾಡ್ತಾ ಇರ್ತಾರೆ ಅಂತ. ಅವರು ಅಂಗಡಿಯವ್ರು ದೊಡ್ಡ ಕಳ್ರ ಅವ್ರು, ಅವ್ರು ಅಲ್ಲಿದ್ದ ಅವರಂತೆ ನಡೆದ್ರೆ ತಾನೆ ಅವ್ರಿಗೆ ಅಂಗಡಿ ಕೊಡೋದು. ಎಷ್ಟೋ ಜನನು ಹೊಡೆದಾಕಿದೆ ನಮ್ ಮೇಡಮ್ ಅಲ್ಲಿ. ಇವ್ರದ್ದು ಹರಿಜನ್ಸ್ ಕಾಲೋನಿ ಉಂಟಲ್ಲ ಅಲ್ಲಿ ಗ್ರೌಂಡ್ ಮೇಲೆ, ಹರಿಜನ್ ಕಾಲೋನಿ ಇಲ್ವ ಕ್ವಾರ್ಟರ್ಸ್, ಅಲ್ಲಿ ಅಲ್ಲಿ ಎಲ್ಲ ಸುತ್ತಮುತ್ತ ಅವ್ರ ಮನೆ ಹತ್ರದಲ್ಲಿ ಕೆಲವು ತಂದು ಮರದಲ್ಲಿ ನೇತು ಹಾಕಿ ಬಿಟ್ಟಿದ್ದಾರೆ. ಇದೇ ಸಂಬಳ ಪೇಮೆಂಟ್ ವಿಷಯದಲ್ಲಿ ಜಗಳ ಆಗಿ. ಸಂಬಳ ಕರೆಕ್ಟ್ ಆಗಿ ಕೊಡ್ತಾ ಇದ್ರ ನಿಮ್ಗೆ? ಅದೆಲ್ಲ ಕೊಡ್ತಾರೆ, ಸಂಬಳದ ಏನು ತೊಂದರೆ ಇಲ್ಲ. ಏನಿಗ್ ಮತ್ತೆ ಬಿಡ್ತಿ? ನಾನು ಇರುವಾಗ ಮಹಾನಡವಳಿ ಎಲ್ಲ ಆಯ್ತು, ಮಹಾನಡವಳಿ ಅವಾಗ 2 ತಿಂಗಳು ಸಂಬಳ ಒಮ್ಮೆಲೆ ಕೊಟ್ರು ನಮ್ಗೆ ಕೆಲಸ ಮಾಡದಿದ್ರು. ಅದನ್ನ ಅದೆಲ್ಲ ಉಂಟು, ಬೋನಸ್ ಎಲ್ಲ ಕೊಡ್ತಾರೆ. ಒಳ್ಳೆ ಸಂಬಳ ಎಲ್ಲ ಕೊಡ್ತಾರೆ. ಸಂಬಳ ಎಲ್ಲ ಕೊಡ್ತಾರೆ, ಮಾಡುದು ಅನ್ಯ ಅದೇ ಸಮಸ್ಯೆ. ಪೇಮೆಂಟ್ ಏನು ತೊಂದರೆ ಇಲ್ಲ, ತಿಂಗಳಾಗುವಾಗ ಕರೆಕ್ಟ್ ಆಗಿ ಕೊಟ್ಬಿಡ್ತಾರೆ. ಕರೆಕ್ಟ್ ಆಗಿ ಕೊಟ್ಟು ಬಿಡ್ತಾರೆ. ಅಂದ್ರೆ ಕೆಲಸ ಮಾಡಕ್ ಬೇಕಲ್ಲ ಜನ. ಅವ್ರು ಎಲ್ಲಿ ಮಾಡ್ತಾರೆ?
ಅವ್ರೆಲ್ಲಿ ಮಾಡ್ತಾರೆ, ನಾವು ಮಾಡಿದ್ರೇನೆ ಕ್ಲೀನ್ ಆಗ. ಮತ್ತೆ ಇನ್ನೊಂದು, ಅಲ್ಲಿ ಧರ್ಮಸ್ಥಳದಲ್ಲಿ ಊರವ್ರು ಯಾರು ಊಟಕ್ಕೆ ಬಂದ್ರೆ ಊಟಕ್ಕೆ ಕುಣಿಸಲ್ವಂತೆ ಅಲ್ಲಿ ಎಲ್ಲಿ ಧರ್ಮಸ್ಥಳದಲ್ಲಿ ಎಲ್ಲಿ ಛತ್ರದಲ್ಲಿ? ಛತ್ರದಲ್ಲಿ. ಹಾ ಹೌದು, ಒಂದ್ ದಿವಸ ನೋಡ್ತಾರೆ, 2 ದಿವಸ ನೋಡ್ತಾರೆ, 3ನೇ ದಿವಸ ಇದ್ರೆ ಹೊರಗೆ ಹಾಕಿಬಿಡ್ತಾರೆ. ಆ ಊರ್ನವ್ರು ಬಂದ್ರೆ ಸೇರ್ಸಲ್ವಂತಲ್ಲ, ಬರೀ ಯಾತ್ರಿಗಳಿಗೆ ಮಾತ್ರ ಅಂತಲ್ಲ ಊಟ ಅಲ್ಲಿ, ಹಾ ಹೌದೌದು, ಊರಿನವ್ರಿಗಿಲ್ಲ. ಊರ್ನೊಳಗಿಲ್ವಂತಲ್ಲ. ಹೊರಗಡೆಯಿಂದ ಬಂದವರಿಗೆ ಅದು ಸಹ 2 ದಿವಸ. ಹಾ, 2 ದಿವಸ ನೋಡ್ತಾನೆ, ಅಲ್ಲಿ ಒಬ್ಬ ನಿಂತಿರ್ತಾನಲ್ಲ ಬಾಕಿಯಲ್ಲಿ. ಅಯ್ಯೋ 2 ದಿನ ಅಲ್ಲ, ಇವತ್ತು ರೂಮ್ ತಗೊಂಡ್ರೆ ನಾಳೆ ಖಾಲಿ ಮಾಡ್ಬೇಕು ನೀವು, ಅದೇ. ಕಂಡೀಷನ್ ಅವ್ರದ್ದು. ಹಾ ಹೌದು. ಮತ್ತೆ ಇನ್ನೊಂದೇನಂದ್ರೆ, ನಮ್ದು ರೂಮ್ಗೆ ಆಧಾರ್ ಕಾರ್ಡ್ ಎಲ್ಲ ತಗೊಂಡಿರ್ತಾರಲ್ಲ, ಅದು ಎಲ್ಲ ಲಾಡ್ಜ್ಗಳಿಗೂ ಆಗುತ್ತಂತೆ ಇವ್ರು ಇಲ್ಲಿ ರೂಮ್ ಮಾಡಿದ್ರು ಅಂತ. ಹೌದೌದು, ಎಲ್ಲ ಕಡೆ ನಾವು ಗೊತ್ತಾಗ. ಅದನ್ನ ಬಿಟ್ಟು ಇನ್ನೊಂದ್ ಕಡೆ ರೂಮ್ ಮಾಡಕ್ ಹೋದ್ರೆ ಆಗಲ್ವಂತೆ. ಹೌದು. ಅಂದ್ರೆ ತುಂಬಾ ವರ್ಷದಿಂದ ಇತ್ತು, ಅದ್ 12 ವರ್ಷದಿಂದನೂ ಇದೆ, ಫಸ್ಟ್ ಮಧ್ಯದಲ್ಲಿ ಸ್ವಲ್ಪ ಗಲಾಟೆ ಇರ್ಲಿಲ್ವಲ್ಲ, ಇದು ಹೌದು. ಈಗ ತೀವ್ರ ಮಾಡ್ಕೊಂಡು ಹೋಗ್ತಾ ಇರೋದು. ಇವಾಗ ಯಾವಾಗ ನ್ಯಾಯ ಸಿಗ್ಲಿಲ್ಲ, ಆ ಸಂತೋಷ್ ರಾವ್ ಯಾವಾಗ ನಿರಪರಾಧಿ ಅಂತ ಗೊತ್ತಾಯ್ತು, ಹೌದು. ಅವಾಗ್ಲಿಂದ ಸ್ವಲ್ಪ ಅಲ್ಲ ಜೋರು. ಅಲ್ಲ ನೋಡಿ ಮೇಡಮ್, ಈಗ ಸಂತೋಷ್ ರಾವೇ ಮಾಡಿದ ಅಂತ ಹೇಳಿವ ನೀವು ನಾವು. ಅವನು ಮಾಡಿ ಅಲ್ಲಿ ಯಾಕೆ ನಿಲ್ತಾನೆ? ಹೌದು. ಅವನು ಎಲ್ಲಿಯಾದ್ರೂ, ಈಗ ಅವನು ಕರ್ಕೊಳ್ದವ, ಅವನಿಗೆಲ್ಲ ಗೊತ್ತುಂಟು. ನೀ ನಾನು ಇಲ್ಲಿ ಈ ಕೆಲಸ ಮಾಡಿ ನಾನು ಇಲ್ಲಿ ನಿಂತ್ರೆ ನನ್ ಮೇಲೇನೆ ಬರ್ತದೆ ಅಂತ ಅವನಿಗೆ ಏ, ಗೊತ್ತಿಲ್ವಾ? ಅವನ್ ಇಲ್ಲ ಸರ್, ಅವ್ನ್ ನೋಡ್ದಂಗ್ ಕಾಣಿಸ್ತಾ. ಹೋಗ್ಲಿ ಸರ್, ಈಗ ನಾವೇ ನೋಡೋಣ. ಯಾವತ್ತು ನಾನು ಫೋಟೋ ನೋಡುವಾಗ ಟಿವಿಲಿ ಪೇಪರ್ ಆಗ್ಲಿ ಚೆನ್ನಾಗಿ ಕಾಣಿಸಲ್ಲ ನನ್ಗೆ. ಅವ್ರ ಯಾರು ಸೌಜನ್ಯ ಅವ್ರ ಮಾವನೇ ಫೋಟೋ ಕಳ್ಸಿದ್ದಾರೆ, ಮೈ ಮೇಲೆ ಒಂಚೂರು ಬಟ್ಟೆ ಇರ್ಲಿಲ್ವಂತೆ ಸರ್, ಬುಂಡ್ ಬುಂಡ. ಏನು ಆ ಹುಡುಗಿದು ಕತ್ತಲ್ ಚೈನ್ ಹಂಗೆ ಇದೆ, ಅವಳು ಸೌಜನ್ಯ ಕತ್ತಲ್ ಚೈನ್ ಹಾಕಿದ್ಲಲ್ಲ ಹೌದು. ಚಿನ್ನದ್ದು, ಆ ಚೈನ್ ಹಂಗೆ ಇದೆ, ಮತ್ತೆ ಕಿವಿದು ಹಂಗೆ ಇದೆ. ಮತ್ತೆ ಒಬ್ಬ ಆ ಕೆಲಸ ಮಾಡಕ್ ಸಾಧ್ಯ ಇಲ್ಲ, ಇಲ್ಲ ಇಲ್ಲ, ಅದು ಒಬ್ಬ ಸಾಧ್ಯ ಇಲ್ಲ. ಕೇಳಿ ಒಬ್ಬ. ಅಲ್ಲ ಅವನು ಮಾಡಿದ್ರು ಕೂಡ ಅಲ್ಲಿ ನಿಲ್ಲಿಕ್ಕಿಲ್ಲ ಮೇಡಮ್, ಅಲ್ಲಲ್ಲ ಇವನು ಸಿಕ್ಕದ್ದು ಮಾರನೇ ಅಲ್ಲಲ್ಲ ದಿವಸನೇ. ಅಲ್ಲಲ್ಲ, ನಿಲ್ಲದು ಬೇರೆ ಪ್ರಶ್ನೆ. ನೀವು ಇವಾಗ ಒಂದು ಗಂಡು ಹೆಣ್ಣು ಅಂದ್ರೆ, ನೀವು 10 ಏಟು ಹೊಡೆದ್ರು ನಾನು 1 ಏಟು ಹೊಡಿದಿ ನಿಮ್ ಬಿಡಿಸ್ಕೊಳಕ್ಕೂ ಆಗುತ್ತೆ, ಆಗುತ್ತೆ. ಹೌದು, ನಿಜನೋ ಸುಳ್ಳು? ಅದು ಮತ್ತೆ ಜನಗಳು ಹೋಗುವ ದಾರಿ ಅದು, ಯಾವಾಗ್ಲೂ ಅಲ್ಲಿ ಜನ ಹೋಗ್ತಾನೆ ಬರ್ತಾನೆ ಇರ್ತಾರೆ. ಬರ್ತಾನೆ ಇರ್ತಾರೆ. ಇನ್ನು ಅವಳು ವಯಸ್ಸು ಹುಡುಗಿ ಬೇರೆ. ಎಷ್ಟೇ ಇದಾದ್ರು ಅಷ್ಟೊಂದೆಲ್ಲ ಮಾಡಕ್ ಆಗಲ್ಲ ಸರ್ ಒಬ್ಬನ ಕೇಳಿನಿ. ಅವನು ಎಷ್ಟ್ ಆಗಲ್ಲ ಆಗಲ್ಲ. ಅವನ್ ಎಷ್ಟೇ ಬಾಡಿ ಬಿಲ್ಡರ್ ಆಗ್ಲಿ ಏನೇ ಆಗಿರ್ಲಿ ಆಗಲ್ಲ ಅಲ್ವಾ. ಇದು ಒಂದ್ 4-5 ಜನ ಸೇರಿದಾರೆ ಇವ್ರು, ಸೇರಿದ್ದಾರೆ, ಸೇರಿ ಈ ಇವ್ರು ಅಲ್ಲಿಂದಾನೇ ಎತ್ಕೊಂಡು ಹೋಗಿ ಎಲ್ಲೋ ಇದು ಮಾಡಿ ತಂದಾಕಿದ್ದಾರೆ. ಯಾಕಂದ್ರೆ ಇವ್ರು ಕ್ರೂರಿಗಳು ಯಾರು ಮಾಡೋದು ಅಂದ್ರೆ ಈ ಕ್ರೂರಿಗಳೇ, ಈ 4 ಜನ ಇದಾರಲ್ಲ ಕ್ರೂರಿಗಳು ಇವ್ರೇನೆ. ಯಾಕಂದ್ರೆ ಇವರು ಗಾಂಜಾ ಹೊಡೆದಿರ್ತಾರೆ, ಫುಲ್ ನಿಶಾದಲ್ಲಿ ಇರ್ತಾರೆ, ಯಾಕೆ ಅದು ನೋಡೋರ್ಗೆ ಅದು ಇಲ್ಲ ಗೊತ್ತಾಗಲ್ಲ. ಇಲ್ಲ ಮೇಡಮ್, ಈ ಸೌಜನ್ಯ ಏನು ಹೋಗ್ತಾ ಬರ್ತಾ ಇಲ್ಲ ಅಲ್ಲ, ಆ ದಾರಿ ಬಾರಿ ಇದು ದಾರಿ. ಅದು ಯಾವ್ದು ಗೊತ್ತುಂಟ? ಪಾಂಗಳಕ್ಕೆ ಹೋಗುದು. ಇವಳನ್ನ ಅವ್ರು ತುಂಬಾ ದಿವಸದಿಂದ ನೋಡಿದ್ದಾರೆ ಅವ್ರು.